ಅವರು ಅಷ್ಟೊಂದು ಕೇಳ್ತಾ ಇದ್ದಾರೆ, ನಿಜ ಏನು ಅಂತ ಬಾಯ್ ಬಿಟ್ಟು ಹೇಳ್ಬಾರ್ದ? ಎಲ್ಲಾರು ತಾಳ್ಮನ್ ಯಾಕೆ ಪರೀಕ್ಷೆ ಮಾಡ್ತೀಯ? ಯಾರಿಗಾದ್ರೂ ಕಷ್ಟ ಅಂತ ಆ ಸರ ನಡ್ಬಿಟ್ಟಿಯಾ? ಇಲ್ಲ ನಿಮ್ ಶಾಲೆಯಲ್ಲಿ ಯಾರಾದ್ರೂ ಟೀಚರ್ಗಳು ಫಂಕ್ಷನ್ಗೋ ಇಲ್ಲ ಮದ್ವೆಗೋ ಹೋಗ್ಬೇಕು, ಸರ ಕೊಟ್ಟಿದ್ರೆ ಸರಸ್ವತಿ ಅಂತ ಕೇಳಿದ್ದು, ನೀನ್ ಕೊಟ್ಟು ವಾಪಸ್ ಇಸ್ಕೊಳ್ಳೋದು ಮರ್ತಿದ್ಯಾ? ಸರಿಯಾಗಿ ಜ್ಞಾಪಿಸ್ಕೊಳ್ಳೆ ಸರಸ್ವತಿ, ಜ್ಞಾಪಿಸ್ಕೋ. ಸಾಕು ಸುಮ್ನಿರ, ಕಂತೆ ತಕ್ಕೊಂತೆ ನೀನು. ಅವಳು ಇಲ್ಲದ ಕಾರಣಗಳೆಲ್ಲ ಕೊಡಕ್ಕೆ ಪ್ರಚೋದನೆ ಕೊಡ್ಬೇಡ. ಅವಳು ಸ್ಕೂಲಲ್ಲಿರೋ ಟೀಚರ್ಸ್ನೆಲ್ಲ ನೋಡಿದ್ದೀನಿ, ಎಲ್ಲರೂ ಸ್ಥಿತಿವಂತರೆ, ಇರೋರಲ್ಲಿ ತಿರ್ತೆ ಅಂದ್ರೆ ಇವಳೆ. ಏನೋ ಗೊತ್ತಾಯ್ತಾ ಅತ್ತೆ, ನಾನು ಯಾಕೆ ತಿರುಪೆ ಆಗ್ತೀನತ್ತೆ? ಅಷ್ಟಕ್ಕೂ ನನಗೆ ಅಂತ ಯಾವ ಆಸೆನೂ ಇಲ್ಲ. ಸುಳ್ಳಿಗೆ ಸುಳ್ಳು ಪೋಣಿಸಿ ಹೇಳ್ತಿದ್ದಾಳ್ರಿ. ಏನೋ ಗೊತ್ತಾಯ್ತಾ, ಯಾವ ಹೆಣ್ಣಕ್ಕೆ ತಾನೇ ಚಿನ್ನ ಅಂದ್ರೆ ಆಸೆ ಇರೋದಿಲ್ಲ ಹೇಳಿ? ಸರಸ್ವತಿ ಸತ್ಯವಾಗ್ಲೂ ಹೇಳ್ಬಿಡು, ಸರ ಏನಾಯ್ತು ಅಂತ. ಹೇಳ್ದಲ್ಲ ಅತ್ತೆ, ಕಳ್ತೋಯ್ತು ಅಂತ. ದೇವ್ರ ಮೇಲೆ ಪ್ರಮಾಣ ಮಾಡಿ ಹೇಳ್ತೀಯಾ? ನಿಮ್ ಮಗಳ ಕಳ್ತನ ದೇವ್ರ ಮೇಲೆ ಹಾಕಾಕ್ತೀರಿ? ಇದೊಂದು ಭಾರ ಕಡಿಮೆ ಇತ್ತು ಅವನಿಗೆ. ಹಾ ಸರಸ್ವತಿ, ಒಂದ್ ವೇಳೆ ಸರ ಕಳೆದೋಯ್ತು ಅಂತಲೇ ತಿಳ್ಕೊಳ್ಳೋಣ. ಅದನ್ನ ಹುಡುಕೋದಕ್ಕೆ ಏನು ಪ್ರಯತ್ನ ಮಾಡ್ಲಿಲ್ವಾ? ಪೊಲೀಸ್ನವ್ರಿಗೆ ಕಂಪ್ಲೇಂಟ್ ಕೊಡ್ಲಿಲ್ವಾ? ಬೇಡ, ಅದೆಲ್ಲ ಕಳೆದೋಯ್ತು, ಅಲ್ಲಿ ಹುಡ್ಕೋದಕ್ಕೆ ಹೋಗ್ಲಿಲ್ವಾ ನೀನು? ಪ್ರಯತ್ನ ಪಟ್ಟೆ ಮಾವ, ಎಲ್ಲೂ ಸಿಗ್ಲಿಲ್ಲ. ಅದೆಲ್ಲಿ ಕಳೆದೋಯ್ತು ಅಂತಾನೆ ತಿಳಿಲಿಲ್ಲ. ದಯವಿಟ್ಟು ಮಾವ, ನನ್ ಮಾತ್ ನಂಬೆ, ನನ್ ಮಾತ್ ನಂಬೆ. ನನಗೆ ಯಾಕೋ ಇವಳ ಮೇಲೆ ಅನುಮಾನ ಕಣ್ರಿ. ಇವಳೊಂದ್ ವೇಳೆ ಸರಿ ಇದ್ದಿದ್ರೆ ಕಣ್ಣು ಕಣ್ಣಿಟ್ಟು ನೇರವಾಗಿ ಮಾತಾಡ್ತಿದ್ಲು. ಹೀಗೆ ಹೀಗೆ ತಲೆ ತಗ್ಗಿಸ್ಕೊಂಡು ಮಾತಾಡ್ತಿರ್ಲಿಲ್ಲ. ಅವಳು ಹೆದರಿಕೆ ಹಾಗೆ ಮಾತಾಡ್ತಾ ಇರ್ಬೋದು. ಅಮ್ಮ ನೀವು ಸ್ವಲ್ಪ ಸುಮ್ಮನೆ ಇರು, ನಾನು ಅವಳ ರೂಮಿಗೆ ಕರ್ಕೊಂಡೋಗಿ ವಿಚಾರಿಸ್ತೀನಿ. ಏಯ್ ಬಿತ್ಕೊಳ, ಏನೋ ವಿಚಾರಿಸ್ತೀಯ? ಏನೋ ವಿಚಾರಿಸ್ತೀಯ ನೀನು? ಒಳ್ಳೆ ಹೆಂಡತಿ ಕೈಗೊಂಬೆ ಆದಂಗೆ ಆಗಿದ್ದಾನೆ. ನೀನ್ ಈ ರೀತಿ ಸದರ ಕೊಡ್ತಾ ಬಂದಿರೋದಕ್ಕೆ ಇವಳು ಈ ಪರಿಸ್ಥಿತಿಗೆ ಬಂದು ನಿಂತಿರೋದು. ಸಾಮಾನ್ಯದವಳಲ್ಲಪ್ಪ ನಿನ್ ಹೆಂಡತಿ. ಏನೋ ಗೊತ್ತಾಯ್ತಾ, ಮೋನನ್ ಆಕ್ಸಿಡೆಂಟ್ ಆದಾಗ್ಲೇ ಗೊತ್ತಾಗ್ಲಿಲ್ವಾ ನಿನಗೆ ಇವಳ ಹಿಂದೆ ಎಂತೆಂತ ಜನಗಳಿದ್ದಾರೆ, ಇವಳ ಸಾಮರ್ಥ್ಯ ಪ್ರಭಾವ ಎಂತದ್ದು ಅಂತ? ಇರು ಸ್ವಲ್ಪ ಸರಸ್ವತಿ. ಮೋಹನನಿಗೆ ಆಕ್ಸಿಡೆಂಟ್ ಆದಾಗ ನರ್ಸಿಂಗ್ ಹೋಮ್ ಬಿಲ್ಲು ಔಷಧಿ ಅಂತ ಹೇಳಿ ಸಾಲ ತಗೊಂಡಿಯಲ್ಲ, ಆ ಹಣ ಕೊಟ್ಟವ್ರು ಏನಾದ್ರೂ ಡಿಮ್ಯಾಂಡ್ ಮಾಡಿ ಈ ಸರನ ಮಾರಿ ಅಥವಾ ಅಡವಿಟ್ಟು ಈ ರೀತಿ ಏನಾದ್ರೂ ಮಾಡಿದೇನಮ್ಮ? ಆತರ ಏನು ಆಗಿಲ್ಲ ಮಾವ, ಸರ ಕಳೆದು ಹೋಗಿದೆ ಅಷ್ಟೆ. ಏನೀಗ ನನ್ ಮೇಲೆ ನಂಬಿಕೆ ಇಲ್ಲ ಅಲ್ವಾ? ಏನ್ ಮಾಡ್ತೀರಾ? ಎನ್ಕ್ವೈರಿ ಮಾಡ್ತೀರಾ? ಅಥವಾ ನಮ್ಮ ಮನೆ ಸೊಸೆ ಸರನ ಏನು ಮಾಡ್ಕೊಂಡು ಬಂದಿದ್ದಾಳೆ ಅಂತ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀರಾ? ಅದಾಗಲ್ಲಮ್ಮ, ಮನುಷ್ಯನಾದವನು ಎಡುವ ಸಹಜ. ನಾನು ಎಡವಿದ್ದೀನಿ ನಿಜ, ನನ್ನ ಜೀವನ ಎಡವಿದೆ. ತಿಂಗಳಿಗೆ ಸಾವಿರಾರು ರೂಪಾಯಿ ಸಂಪಾದನೆ ಮಾಡ್ತೀನಿ, ಆದ್ರೆ ನಂದು ಅಂತ ಸಣ್ಣ ಉಳಿತಾಯ ಇಲ್ಲ. ಒಂದು ಪೌಡ್ರು ಸ್ನೋ ನಾನು ತಗೊಂಡೋಳಲ್ಲ, ಒಂದು ಸೀರೆ ಒಂದು ಮಾರು ಹೂ ಯಾರು ತಂದ್ಕೊಟ್ಟವ್ರಿಲ್ಲ. ಪ್ರೀತಿ ತೋರ್ಸೋದಾಗ್ಲಿ ಅನುಕಂಪ ತೋರ್ಸೋದಾಗ್ಲಿ ಹೊರಗ್ನವ್ರು ಹೊರತು ಒಳಗ್ನವ್ರಲ್ಲ. ಹಾಗಂತ ನಂಗೆ ನೋವಿಲ್ಲ, ನಂಗಿದೆಲ್ಲ ಅಭ್ಯಾಸ ಆಗೋಗಿದೆ. ಆದ್ರೆ ನಂಗೂ ಸ್ವಾಭಿಮಾನ ಇದೆ, ದಯವಿಟ್ಟು ಅದಕ್ಕೆ ಕೊಳ್ಳಿ ಇಡಬೇಡಿ ಅತ್ತೆ. ಚಿನ್ನದ ಸರನ ಮಾರ್ಕೊಂಡು ಶೋಕಿ ಮಾಡುವಂತ ಹೆಣ್ಣು ನಾನಲ್ಲ. ದಯವಿಟ್ಟು ನನ್ನನ್ನು ಅರ್ಥ ಮಾಡ್ಕೊಳ್ಳಿ, ನನ್ನನ್ನು ನನ್ನ ಪಾಡಿಗೆ ಬಿಟ್ಬಿಡಿ. ನಿಮ್ ಕೈ ಮುಗ್ದು ಕೇಳ್ಕೊಳ್ತೀನಿ, ನನ್ನನ್ನು ನನ್ನ ಪಾಡಿಗೆ ಬಿಟ್ಬಿಡಿ. ಬಿಟ್ಬಿಡಿ.